ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಏನು ಮೌಲಾ ಹುಸೇನ್ ಮತ್ತು ಚಿಕ್ಕಮ್ಮ ಮೌಲಾ ಹುಸೇನ್ ಅವರು 35 ವರ್ಷ ಅವರು ಅಡ್ಮಿಷನ್ ಆಗಂತ ಟೈಮ್ ಅಲ್ಲಿ ಅವರು ಬಿಪಿ 250 ಹತ್ತತ್ರ ಇತ್ತು ಅಡ್ಮಿಷನ್ ಆದ ನಂತರ ಅವರು ಅಡ್ಮಿಷನ್ ಆದಂತ ಡೇಟ್ 11 ತಾರೀಕಿಗೆ ಆಸ್ಪತ್ರೆಗೆ ದಾಖಲೆ ಆಗ್ತಾರೆ ಆ ದಾಖಲೆ ಆದಂತ ಟೈಮ್ ಅಲ್ಲಿ ಅವರಿಗೆ ಮೂತ್ರಪಿಂಡದ ತೊಂದರೆ ಇತ್ತು ಜೊತೆಗೆ ಅವರ ಆರೋಗ್ಯದಲ್ಲಿ ಬಿಪಿ ಮತ್ತು ಹೈ ಬಿಪಿ ಇರೋ ಕಾರಣ ಅವರಲ್ಲಿ ಅಡ್ಮಿಟ್ ಆಗಿದ್ರು ನಂತರ 14ನೇ ತಾರೀಕಿಗೆ ಏನು ಮೌಲಾ ಹುಸೇನ್ ಮತ್ತು ಚಿಕ್ಕಮ್ಮನವರು ಚಿಕ್ಕಮ್ಮನವರು 30 ವರ್ಷ ಅವರು ಚಿಕ್ಕಮ್ಮನವರು ಸ್ನೇಕ್ ಬೈಟ್ ಇಂದ ಅಡ್ಮಿಟ್ ಆಗಿದ್ರು ಅಡ್ಮಿಟ್ ಆಗೋಂತ ಟೈಮ್ ಅಲ್ಲಿ ಅವರಿಗೆ ಬಹಳಷ್ಟು ವಿಷಪೂರ್ಣ ಬಾಡಿ ಎಲ್ಲ ಕೂಡ ಅಬ್ಬಿರೋ ಕಾರಣ ಅವರು ವೆಂಟಿಲೇಟರ್ ಇದ್ದರು ವೆಂಟಿಲೇಟರ್ ಅಲ್ಲಿ ಅವರು 14ನೇ ತಾರೀಕಿಗೆ ಪ್ರಾಣ ಬಿಟ್ಟಿದ್ದಾರೆ ನಂತರ ಅದೇ ಸಮಯಕ್ಕೆ ರಾತ್ರಿ ಮಧ್ಯರಾತ್ರಿ ಬೆಳಗಿನ ಜಾವ ಸಾರಿ ಬೆಳಗಿನ ಜಾವ ಅಲ್ಲಿ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಶಾರ್ಟ್ ಸರ್ಕ್ಯೂಟ್ ಆದಂತ ಟೈಮ್ ಅಲ್ಲಿ ಸುಮಾರಲ್ಲಿ ಬ್ಯಾಕಪ್ 1.5 ತಾಸು ಅತ್ತತ್ರ ವೆಂಟಿಲೇಟರ್ ಇದು ಜನರೇಟರ್ ಇರ್ತಾವ ಜನರೇಟರ್ ಗೆ ಏನ ತ್ರಾಸ ಆದ್ರೆ ಯುಪಿಎಸ್ ಗಳು ಸುಮಾರು 1.5 ತಾಸು ಕೆಲಸ ಮಾಡ್ತಿರ್ತಾವ ನಾನು ವಿಮ್ಸ್ ಡೈರೆಕ್ಟರ್ ಹತ್ರ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಸತತವಾಗಿ ಸಂಪರ್ಕದಲ್ಲಿ ಇದ್ವಿ ಯಾಕಂದ್ರೆ ನಾನು ಕೂಡ ನಮ್ಮ ಶಾಸಕರು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತ ನಮ್ಮ ಪ್ರಮುಖರು ಎಲ್ಲರೂ ಕೂಡ ನಮ್ಮ ವಿಮ್ಸ್ ಆವಂಡಿಗೆ ನಾವು ಹೋಗ್ತಾ ಇರ್ತೀವಿ ಆಸ್ಪತ್ರೆ ಗೆ ವಿಜಿಟ್ ಕೊಡ್ತಾನೆ ಇರ್ತೀವಿ ಅಲ್ಲಿ ವಾರಕ್ಕೊಮ್ಮೆ 3-4 ಸಾರಿ ನಾವು ಹೋಗ್ಬಿಟ್ಟು ಬರ್ತೀವಿ ನಂದು ಏನಂದ್ರೆ ಈಗ ನಾವು ಮುಖ್ಯಮಂತ್ರಿಗಳಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಪತ್ರವನ್ನು ಕೊಡಂತ ಟೈಮ್ ಅಲ್ಲಿ ಅವರು ಏನು ಪತ್ರ ಕೊಟ್ಟರಂದ್ರೆ ಸರ್ಕಾರದ ಪ್ರಾಯೋಜಿಕವಾದಂತ ಕೊಲೆಗಳು ಸರ್ಕಾರದ ಪ್ರಾಯೋಜಿಕವಾದಂತ ಕೊಲೆಗಳು ಅಂತ ಅವರು ಉಲ್ಲೇಖನೆ ಮಾಡಿದಾಗ ನಾನು ಹೇಳಿದೆ ಈ ರೀತಿ ನೀವು ಪತ್ರ ಕೊಡಂತ ಟೈಮ್ ಅಲ್ಲಿ ಪ್ರಾಯೋಜಿಕವಾದಂತ ಕೊಲೆಗಳು ಅಂತ ಹೇಳಿ ತಾವು ಏನು ಕೊಟ್ಟಿದ್ರು ಪ್ಲಾನ್ಡ್ ಮರ್ಡರ್ಸ್ ಅಂತ ಹೇಳಿ ಏನು ಕೊಟ್ಟಿದ್ರು ಅದು ಕೊಡಬಾರದಾಯಿತು ಅನ್ನಂತದ್ದು ನನುವಾದ ಅದಕ್ಕೋಸ್ಕರವಾಗಿ ನಾನು ಗಟ್ಟಿಯಾಗಿ ಅಲ್ಲಿ ಮಾತಾಡ್ತಿದ್ದೆ ಆಕಸ್ಮಿಕವಾಗಿ ಆ ರೀತಿ ಅವರು ಸರ್ಕಾರದ ಮೇಲೆ ಆರೋಪಣೆ ಮಾಡಂಗಿದ್ದೀರಿ ಅವ್ರ ಸರ್ಕಾರದಲ್ಲಿ ಇದ್ದಂತ ಟೈಮಲ್ಲಿ ಕೂಡ ಈ ರೀತಿ ಅನೇಕ ಘಟನೆಗಳು ನಡೆದು ನಾವು ಅನುಭವಿಸಿದ್ದಲ್ಲಿ ಸರ್ಕಾರದ ಅವತ್ತು ಪ್ರಾಯೋಜಿಕವಾದಂತ ಕೊಲೆಗಳು ಅಂತ ಯಾರು ಅಲ್ಲಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಇದು ನಾನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಿದಂತೆ ಆಲ್ರೆಡಿ ಒಬ್ಬ 4 ಮಂದಿ ಅಧಿಕಾರಿಗಳನ್ನು ಕಳಿಸಿಕೊಟ್ಟು ತಂಡವನ್ನು ಕೂಡ ಆಲ್ರೆಡಿ ಇನ್ಸ್ಪೆಕ್ಷನ್ ಕೂಡ ಮಾಡಿ ವರದಿ ಕೊಡಬೇಕು ಅನ್ನಂತದ್ದು ಕೂಡ ಆಲ್ರೆಡಿ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ಪುನಃ ನಮ್ಮ ಲಾ ಮಿನಿಸ್ಟರ್ ಕಾನೂನು ಮಂತ್ರಿಗಳು ಕೂಡ ಇವತ್ತು ಒಂದು ಕಮಿಟಿ ನೇಮಿಸಿ ನೇಮಕ ಮಾಡಿ 5 ಮಂದಿ ಒಂದು ಸಮಿತಿ ಮಾಡಿ ವರದಿಯನ್ನು ಕೂಡ ಸದನಕ್ಕೆ ಮುಟ್ಟಿಸ್ಬೇಕಂತೇಳಿ ಅವರು ಆಲ್ರೆಡಿ ಒಂದು ಸದನದಲ್ಲಿ ಅವರು ಪ್ರಸ್ತಾಪನೆ ಮಾಡುವಂತ ಕೆಲಸ ಕೂಡ ಆಗಿದೆ ಹಂಗಾಗಿ ಇದ್ರ ಬಗ್ಗೆ ನಾನು ಒಂದು 5 ಮಂದಿ ತಂಡವನ್ನು ಮಾಡಿ ಕೂಡ ಕಳಿಸ್ಕೊಡ್ತಾ ಇದ್ದೀನಿ ವರದಿ ಬಂದ ತಕ್ಷಣ ಸದನಕ್ಕೆ ಒಪ್ಪಿಸುವಂತ ಕೆಲಸ ಮಾಡ್ತೀನಿ ಸದನಕ್ಕೆ ಒಪ್ಪಿಸಿದಂತ ಖಂಡಿತವಾಗಿ ಇದರಲ್ಲಿ ನನಗೆ ಅಂದ್ರೆ ಪ್ರೈಮರಿ ಅಫೆನ್ಸ್ ಪ್ರೈಮರಿ ಪ್ರಕಾರ ಒಂದು ನಾನು ತೋಡಂತ ಮಾಹಿತಿ ಪ್ರಕಾರ ಇದು ಕರೆಂಟ್ ಸರ್ಕ್ಯೂಟ್ ಇಂದ ಸತ್ತು ಇದಂತದಲ್ಲ ಹಂಗಾಗಿ ನನಗಿರುವಂತ ಮಾಹಿತಿ ನಾನು ತಗೊಂಡಿದ್ದಂತ ರಿಪೋರ್ಟ್ ಆಕಸ್ಮಿಕವಾಗಿ ರಿಪೋರ್ಟ್ ಈ ತಂಡ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ರಿಪೋರ್ಟ್ ಬಂದಂತ ಅರೆ ತಪ್ಪಿದ್ದಲ್ಲಿ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನು ತಗೊಂಡಂತ ಕೆಲಸ ಮಾಡ್ತೀವಿ ಪ್ರಾಥಮಿಕವಾದಂತ ಮಾಹಿತಿ ಪ್ರಕಾರ ನನಗೆ ಒಬ್ಬರು ಹೆಣ್ಣುಮಗಳು ಯಾರು ಚಿಟ್ಟಮ್ಮ ಅನ್ನುವಂಥವ್ರು ಅಲ್ಲಿ ಹಾವು ಕಚ್ಚಿದಿಂದ ಆಸ್ಪತ್ರೆಗೆ ಬಂದಿದ್ರು ಅದು ಕೊನೆಯ ಕ್ಷಣದಲ್ಲಿ ಅವರು ಜೀವನ ಕೂಡ ಕಳ್ಕೊಂಡಿದ್ದಾರೆ ಮೌಲಾ ಹುಸೇನ್ ಅಂತ ಅವರು ಕೂಡ ಅವರು ಬಂದಂತ ಟೈಮಲ್ಲಿ ಸಾಕಷ್ಟು ಬಿಪಿ ಬೇರೆ ಬೇರೆ ಮೂತ್ರಪಿಂಡಗಳ ತೊಂದರೆ ಆಗಿತ್ತು ಅವರು ಬಂದಿರೋ ಕಾರಣ ಆ ಕಾರಣದಿಂದ ಸತ್ತಾರ ಅಂತೇಳಿ ಆಲ್ರೆಡಿ ನಾನು ನಮ್ಮ ಮೆಡಿಕಲ್ ಆಫೀಸರ್ನ ಅವತ್ತು ಕೊಟ್ಟಂತ ವರದಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖನ ಮಾಡಿರೋ ಕಾರಣ ಎನಿವೆ ಏನಿದ್ರೂ ಕೂಡ ಇವತ್ತು ಸದನ ವಿರೋಧ ಪಕ್ಷದವರು ಈ ರೀತಿ ಉಲ್ಲೇಖನ ಮಾಡಿರೋ ಕಾರಣ
ಅಲ್ಲಿ ಒಂದು ಸಮಿತಿಯನ್ನು ಕೂಡ ಕಳಿಸಿಕೊಂಡು ವರದಿ ಅಂತ ಒಂದು ನೋಡಿ ಸರ್ ನೋಡಿ ನೋಡಿ ಪ್ರೈಮ್ ಆಫೀಸ್ ಬಗ್ಗೆ ನಾನು ಆಲ್ರೆಡಿ ಮಾಹಿತಿ ತಗೊಂಡಿರೋ ಕಾರಣ ತಮಗೆ ಮಾಹಿತಿ ಕೊಡುವಂತ ಕೆಲಸ ಮಾಡಿ ಸದನ ಕೂಡ ತಗೊಳ್ಳುವಂತ ಕೆಲಸ ಮಾಡಿದ್ವಿ. ಆಕಸ್ಮಿಕವಾಗಿ ಈ ರೀತಿ ಘಟನೆ ಒಳ್ಳಿದ್ರೆ ವಿ ಆರ್ ವೆರಿ ಸೀರಿಯಸ್, ಯಾಕಂದ್ರೆ ನಾವು ಅಲ್ಲಿ ಜಿಲ್ಲಾ ಮಂತ್ರಿಗಳು ನಾನು ಮತ್ತು ನಮ್ಮ ಶಾಸಕರೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಅಲ್ಲಿ ಕೆಲಸ ಮಾಡ್ತಿದ್ವಿ, ಹಾಸ್ಪಿಟ್ಲ್ ವಿಸಿಟ್ ಕೊಡ್ತಿದ್ವಿ, ಅಲ್ಲಿದ್ದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ. ಈ ರೀತಿ ಆದಂಥ ಟೈಮ್ ನಾನೇ ಸತತವಾಗಿ 3-4 ತಾಸು ಅವ್ರ ಹತ್ರ ಮಾತಾಡುವಂತ ಕೆಲಸ ಕೂಡ ನಾನು ಮಾಡಿದ್ವಿ. ಸರ್ಕಾರ ಪರಿಹಾರ ಕೊಡ್ತಾ ಈಗ ಅವ್ರಿಗೆ ಅಲ್ಲ, ಸರ್ಕಾರದ ಪರಿಹಾರ ಕೊಡುವಂತ ವಿಚಾರದಲ್ಲಿ ಅವ್ರ ತನಿಖೆದು ವರದಿ ಬಂದಂತ ತೀರ್ಮಾನ ಅಂತ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ತೀರ್ಮಾನ ತಗೊಂತೀವಿ.